ಮೊದಲೇನು ಜನ ತಿರುಗಾಡ್ತಾ ಇದ್ದಾರೆ ಅದೇ ಥರದೇ ಹಲವಾರು ಕಾರ್ಖಾನೆಗಳು ಎಲ್ಲ ತೆಗೆದಿದ್ದಾವೆ, ಸರ್ಕಾರಿ ಕಚೇರಿಗಳು ತೆಗೆದಿದ್ದಾವೆ, ಇವೆಲ್ಲ ಇದ್ದಾವೆ. ಹಾಗಾಗಿ ಈಗಾಗಲೇ ನಾವು ವಿದೇಶದ ಮಾಧ್ಯಮಗಳ ಮುಂದೆ ಬೆತ್ತಲ ಕೂತಿದ್ದೀವಿ. ನಾವು BBC, ನ್ಯೂಯಾರ್ಕ್ ಟೈಮ್ಸ್, ದೆನ್ ಗಾರ್ಡಿಯನ್ ಇವೆಲ್ಲ ಬರಿತಾ ಇದ್ದಾವೆ. ಸೊ ಹಾಗಾಗಿ ಸರ್ಕಾರ, ಭಾರತ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಬೇಕು. ನಾನು ಯಡಿಯೂರಪ್ಪನವರು ಏನು ಹೇಳಿದರೆ ಅದನ್ನು ಸ್ವಾಗತ ಮಾಡ್ತೀನಿ. ಅದು ಸುಮ್ಮನೆ ಮಾತಿಗಲ್ಲ, ಅದು 10ನೇ ತಾರೀಕಿಂದ ಕಡ್ಡಾಯ ನೀವು ಮಾಡಲೇಬೇಕು. ಕಡ್ಡಾಯವಾಗಿ ನೀವು 100% ಸಂಪೂರ್ಣ ಲಾಕ್ಡೌನ್ ಮಾಡಿದ್ರೇ ಈ ಕರೋನಾ ನಮಗೆ ಕಂಟ್ರೋಲ್ ಸಿಗುತ್ತೆ. ಇಲ್ಲಾಂತಂದರೆ ಭಾಳ ಜನ ತಮ್ಮ ಜೀವನ ಬಲಿ ಕೊಡಬೇಕಾಗುತ್ತೆ. ಈಗಾಗಲೇ ಸಾಕಾಗಿದೆ ಜನರಿಗೆ. ಮತ್ತು ಅದ್ರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥದ್ದನ್ನು ಉಪಯೋಗ ಮಾಡ್ಕೋಬೇಕು, ಇನ್ಫ್ರಾಸ್ಟ್ರಕ್ಚರ್ನ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಬೆಳಗಾವಿನ ಶಾಸಕರುಗಳಿಗಾಗಲೇ ಮುಖ್ಯಮಂತ್ರಿನ ಒತ್ತಾಯ ಮಾಡಿದ್ದಾರೆ, ಹಲವಾರು ಜನ ಮಾಧ್ಯಮದವರು ಕೂಡ ಇದನ್ನು ಟ್ವೀಟ್ ಮಾಡಿದ್ದಾರೆ. ಬೆಳಗಾವಿನಲ್ಲಿರ್ತಕ್ಕಂಥ ಸುವರ್ಣಸೌಧ ಊರಿನಿಂದ ಹೊರಗಿದೆ, ಒಂದು 4-5 ಕಿಲೋಮೀಟರ್ ಊರಿನಿಂದ ಹೊರಗಿದೆ. ಈ ಒಂದು 2000 ಬೆಡ್ ಹಾಕ್ಬೋದು ಅಲ್ಲಿ. ಅಲ್ಲೇನು, ಅದು ವರ್ಷಕ್ಕೊಂದ್ಸರಿ ಬಾಗಿಲು ತೆಗಿತೀವಿ, ಅಸೆಂಬ್ಲಿ ನಡೀತೀವಿ ಅಂತ ಇದೆ, ಪರವಾಗಿಲ್ಲ. ಈಗ ನೀವು ಟೆಂಪ್ರರಿಯಾಗಿ ಅದನ್ನು ಅಟ್ಲೀಸ್ಟ್ 2000 ಬೆಡ್ಗಳನ್ನ ಅಲ್ಲಿ ಹಾಕ್ಬೋದು. ಬೆಳಗಾಂ, ಧಾರವಾಡ, ಹುಬ್ಬಳ್ಳಿ ಮತ್ತು ಈ ಭಾಗಗಳಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ಚಿತ್ರದುರ್ಗದ ತನಕ. ಹಾಗಾಗಿ ಸುವರ್ಣಸೌಧವನ್ನು ತಾತ್ಕಾಲಿಕವಾಗಿ ಆದರೂ ಮುಂದೆ ಶಾಶ್ವತವಾಗಿಯಾದರೂ ಉಪಯೋಗಿಸ್ಕೊಳ್ಳೋಣ ಅಲ್ಲಿ. ಮತ್ತು ಇದೇ ರೀತಿಯಲ್ಲಿ ಭಾಳಷ್ಟು ಇನ್ಫ್ರಾಸ್ಟ್ರಕ್ಚರ್ಸ್ ಇದೆ. ನಮ್ಮ ಮೈಸೂರಲ್ಲೇ ತಗೊಳ್ಳಿ, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕಾಲದಲ್ಲಿ ಲೇಬರ್ ಡಿಪಾರ್ಟ್ಮೆಂಟಿಂದ ESI ಹಾಸ್ಪಿಟಲ್ ಕಟ್ಟಿದ್ದಾರೆ. ಈಗ ಮೊನ್ನೆ ಒಂದು ಕೂಡ ಅದನ್ನು ಓಪನ್ ಮಾಡಿದ್ದಾರೆ. ಬೇಕಾದಷ್ಟು ನಮ್ಮ PHUಗಳಿದ್ದಾವೆ ಇಲ್ಲಿ, ಪ್ರತಿ ಮೌಲ್ಯದಲ್ಲೂ PHUಗಳಿದ್ದಾವೆ. ಅದನ್ನು ಸಜ್ಜು ಮಾಡಿ, ಹಳೆ PHUಗಳು ಮಹಾರಾಜರ ಕಾಲದ್ದು. ಮತ್ತು ನಮ್ಮ ಎಲ್ಲ ಇದರಲ್ಲೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಕೆಲವು ಹಾಸ್ಪಿಟಲ್ಸ್ ಕಟ್ಟಿದ್ದಾರೆ. ಸೊ ಇವೆಲ್ಲವನ್ನು ಕೂಡ ಸಮರ್ಥವಾಗಿ ಬಳಸ್ಕೊಳ್ಳಿ ಅಂತಕ್ಕಂಥದ್ದು ನಮ್ಮ ವಿನಂತಿ. ನೋಡಿ ಸರ್, ಇಲ್ಲಿ ಸ್ವಲ್ಪ ಜಿಲ್ಲಾ ಮಂತ್ರಿಗಳು, ಅದಕ್ಕೆ ಜಿಲ್ಲಾ ಮಂತ್ರಿಗಳನ್ನ ಆಯಾ ಜಿಲ್ಲೆಯಲ್ಲಿ ನೀವು ಕೆಲಸ ಮಾಡಬೇಕು. ಯಾರು ಹಿಂಗೆ ಬಂದು ಹೋಗೋದಲ್ಲ. ನಾನು ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಸೋಮಶೇಖರ್ ಅವರು ವಿನಂತಿ ಮಾಡ್ತೀನಿ. ಪಾಪ, ನೀವು ಭಾಳಷ್ಟು ಓಡಾಡ್ತೀರಾ, ಆಕ್ಟಿವ್ ಆಗಿದ್ದೀರಾ. ನೀವು ಬರೀ ಅಧಿಕಾರಿಗಳ ಮಾತು ಕೇಳ್ಕೊಂಡು ಮಾಧ್ಯಮದವರು ಮುಂದೆ ನಿಂತು ಮಾತಾಡಿ ಹೋಗೋದಲ್ಲ. ನಿಮ್ಮ ಪರ್ಸನಲಿ ವಿಸಿಟ್ ದ ಹಾಸ್ಪಿಟಲ್ಸ್ ಏನಾಗ್ತಾ ಇದೆ ಅಂತಂತೆ. ಹಾಸ್ಪಿಟಲ್ಸ್ ಯಾರು ವಿಸಿಟ್ ಮಾಡ್ತಾ ಇಲ್ಲ, ಯಾರು ವಿಸಿಟ್ ಮಾಡ್ತಾ ಇಲ್ಲ. ಇವೊಂದು ಟೀಮ್ ಮಾಡ್ಕೊಳ್ಳಿ, ಜೊತೆಲಿ ಕರ್ಕೊಂಡು ಹೋಗಿ ಬೇಕಾದ್ರೆ ಶಾಸಕರು ಮತ್ತೊಬ್ಬರು. ಮತ್ತು ಅಧಿಕಾರಿಗಳು ಹೇಳಿದ್ದೇ ಸತ್ಯ ಅನ್ನೋದನ್ನ ನಂಬಿ ಸುಮ್ಮನೆ ಇದ್ರೆ ಇನ್ನೂ ಅನಾಹುತಗಳಿಗೆ ಕಾರಣ ಆಗ್ತೀವಿ. ಮತ್ತು ಅಧಿಕಾರಿಗಳು ಪಾಪ ಏನು ಮಾಡ್ತೀರಿ, ಅವರು ಅಸಹಾಯಕರಾಗಿದ್ದಾರೆ. ಮೈಸೂರಿನ DHO ತಮ್ಮ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದಾರೆ. ನನ್ನ ಹೆಂಡತಿಗೆ ನಾನು ಕೊಡ್ಸೋಕ್ಕಾಗಿಲ್ಲ ಕಣ್ಯ, ನಿನಗೇನು ಕೊಡಿಸೋದು ಅಂತಂತೇಳಿ. ಪ್ರೈವೇಟ್ ಹಾಸ್ಪಿಟಲ್ಸ್ ಕೂಡ ಯಾರ ಕಂಟ್ರೋಲಲ್ಲೂ ಇಲ್ಲ ಇವತ್ತು. ನನಗೇನೋ ಗೊತ್ತಲ್ಲ, ಈ ಕರ್ನಾಟಕ ರಾಜ್ಯದ ಆಡಳಿತಗಾರರಿಗೆ ಏನು ಗರ ಬಡ್ದಿದೀವಿ ಅವರಿಗೆ. ಪಕ್ಕದಲ್ಲಿ ಹೈದರಾಬಾದ್ ಮತ್ತು ತೆಲಂಗಾಣದವರು ನಮಗೆ ಮಾಡೆಲ್ಲ ಕೂತಿದ್ದಾರೆ. ಇವತ್ತು ಹೈದರಾಬಾದ್ ಚೀಫ್ ಮಿನಿಸ್ಟರ್ದು ನಾನು ಯಾರು ವಿಡಿಯೋ ಕಳಿಸಿದ್ರು ನೋಡಿದೆ, ಎಷ್ಟು ನೀಟಾಗಿ ಮಾಡಿದರು. ನೀವು ಸರ್ಕಾರಿ ಆಸ್ಪತ್ರೆಗಾದರೂ ಹೋಗಿ, ಪ್ರೈವೇಟ್ಗಾದರೂ ಹೋಗಿ, ನೀವೆಲ್ಲೇ ಕೋವಿಡ್ ಟ್ರೀಟ್ಮೆಂಟ್ ಕೊಡಿ ಫ್ರೀ. ನಿಮ್ಗೆ ಇನ್ನೂ ಉನ್ನತವಾದಂಥದ್ದು ಬೇಕಾದರೆ ಅದಕ್ಕೆ ಹೇಳಿದ್ರು, ದಿಸ್ ಈಸ್ ಮೈ ಗವರ್ನಮೆಂಟ್ ಆರ್ಡರ್ 73-74. ಅಲ್ಲಿ ಬೇಕಾದ್ರೆ ನೀವು ಹೈ ಭಾಳ ದೊಡ್ಡ ಟ್ರೀಟ್ಮೆಂಟ್ ತೊಗೊಂಡ್ರು ಅದಕ್ಕೊಂದು ರೇಟ್ ಫಿಕ್ಸ್ ಮಾಡಿದ್ದಾರೆ. ಹ್ಯಾವ್ ಫಿಕ್ಸ್ ದ ರೇಟ್, ದಿಸ್ ಶುಡ್ ನಾಟ್ ಎಕ್ಸೀಡ್. ಯಾರು 1 ಪೈಸಾ ಇದ್ರ ಮೇಲೆ ಹೆಚ್ಚಿಗೆ ತೊಗೋತಾರೆ,
ಹಾಸ್ಪಿಟಲ್ ನ ಬಾಗಿಲು ಹಾಕ್ತೀನಿ ಅಂತಕಂತ ಧೈರ್ಯ ತೋರಿದರು. ಸೊ ಹಾಗಾಗಿ ಇವತ್ತು ಸರ್ಕಾರ ಕೂಡ ಬಹಳ ಗಟ್ಟಿಯಾಗಿ ನಿಲ್ಲಬೇಕು, ಧೈರ್ಯವಾಗಿ ನಮ್ಮ ಅಧಿಕಾರಿಗಳಿಗೆ ತಾಕೀತ್ ಮಾಡಬೇಕು. ಅದರಿಂದ ಸಾಧ್ಯ ಆಗುತ್ತೆ ಹೊರತು ಸುಮ್ಮನೆ ಈ ತರ ಬರೀ ಬೇರೆ ಸುಮ್ಮನೆ ಸೂಪರ್ಫಿಷಿಯಲ್ ಆಗಿ ಹೋದ್ರೆ ಆಗಲ್ಲ. ನೋಡಿದೆ ನೋಡಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಂ ಪಿ ಅವರು, ಬೆಂಗಳೂರಿನ ಒಬ್ಬರು ಶಾಸಕರು ಎಲ್ಲ ಅವರನ್ನ ಎಮ್ ಎಲ್ ಸಿ ಮಾಡಿಬಿಟ್ಟಿದ್ದಾರಂತ. ನನ್ನ ಎಮ್ ಎಲ್ ಸಿ ನಾವು ಈ ಸರ್ಕಾರ ತಂದಿದ್ದಕ್ಕೆ ತಾನೆ ನೀವು ನನ್ನನ್ನು ಎಮ್ ಎಲ್ ಸಿ ಮಾಡಿದ್ದು, ನನ್ನ ತ್ಯಾಗ ನೀವು ಯಾಕೆ ಮಾತಾಡಲ್ಲ? ಸಂಶಯಕರಿಗೆ ಗೊತ್ತಿಲ್ವೇ ಇದೆಲ್ಲ ಕೂಡ? ಮಾತಾಡೋರ್ದು ಯಾವ ತ್ಯಾಗನೂ ಇಲ್ಲ. ನಮ್ಮೂರು ಎಂ ಪಿಗಳದಾಗಲಿ ಅಥವಾ ಯಾರೋ ಬೆಂಗಳೂರು ಎಮ್ ಎಲ್ ಎಗಳಾಗಲಿ ಯಾರ ತ್ಯಾಗನೂ ಇಲ್ಲ. ಬೆಂಗಳೂರಿನ ಎಮ್ ಎಲ್ ಎ ವಿಶ್ವನಾಥ್ ಒಬ್ಬ ನೆಲೆಗಳ್ಳ. ಅವನು ನನ್ನ ರಾಜಕೀಯ ಚರಿತ್ರೆ ಏನು, ಅವರ ರಾಜಕೀಯ ಚರಿತ್ರೆ ಏನು? ಅವಸೆ ಸರ್ಕಾರಿ ಜಾಗಕ್ಕೆ ಬೇಲಿ ಹಾಕುವಂಥ ಗಿರಾಕಿಗಳು ಇವೆಲ್ಲ. ಬಟ್ ಅದೇನೇ ಇರಲಿ, ಇವತ್ತು ನಾನು ಯಡಿಯೂರಪ್ಪನವರನ್ನ ವೈಯಕ್ತಿಕವಾಗಿ ಮಾತಾಡಿಲ್ಲ. ಈ ರಾಜ್ಯದಲ್ಲಿ ಶಕ್ತಿ ಕೇಂದ್ರ ಇದೆ, ಶಕ್ತಿ ಕೇಂದ್ರ ಇದೆ, ಅದು ಜನರೆಲ್ಲ ಸೇರಿ ಮಾಡಿರುವಂಥದ್ದು. ಶಕ್ತಿ ಕೇಂದ್ರದ ಶಕ್ತಿ ಪೀಠದಲ್ಲಿ ಮುಖ್ಯಮಂತ್ರಿಗಳು ಕೂತಿದ್ದಾರೆ. ನಾನು ನಿಮ್ಮ ಅಧಿಕಾರ ನಿಮ್ಮ ಜವಾಬ್ದಾರಿನ ನೆನಪಿಸಿದ್ದೇನೆ ಹೊರತು ನಾನು ವೈಯಕ್ತಿಕವಾಗಿ ನಿಮಗೆ ಮಾತಾಡಿದೆ. ಯಾಕೋ ಶಕ್ತಿಪೀಠ ಶಕ್ತಿ ಕೇಂದ್ರ ತನ್ನ ಹೊಳಪನ್ನು ಕಳ್ಕೊತಾ ಇದೆ, ಕಣ್ಣು ಮಂಜಾಗ್ತಾ ಇದೆ, ಕಿವಿ ಕಿವುಡಾಗ್ತಾ ಇದೆ, ಸಂವಹನ ಶಕ್ತಿ ಎಲ್ಲೋ ಹಾಳಾಗ್ತಾ ಇದೆ ಅಂತ ನಾನು ಶಕ್ತಿಪೀಠಕ್ಕೆ ಹೇಳಿದ್ದೀನಿ ಹೊರತು ಯಡಿಯೂರಪ್ಪನವ್ರನ್ನ ನಾನು ವೈಯಕ್ತಿಕವಾಗಿ ಎಲ್ಲೂ ನಾನು ಟೀಕೆ ಮಾಡಿಲ್ಲ. ಹಾಗಾಗಿ ಅದನ್ನು ಅರ್ಥ ಮಾಡ್ಕೋಬೇಕು ಬೇರೆಯವರು ಕೂಡ, ನಾನು ಯಾತಕ್ಕೆ ಹೇಳಿದ್ದೀನಿ ಅಂತಕ್ಕಂಥದ್ದು. ಯಾಕೆಂದರೆ ಯಾವ ರೀತಿ ಇದ್ದೀವಿ ನಮ್ಮ ಆಡಳಿತ, ಇಲ್ಲಿ 30-28 ಜನರು ಕೊಲೆಗೆ ಅಂತ ಎಲ್ಲರೂ ಕೊಲೆ ಅಂತ ಹೇಳ್ತಾವ್ರೆ ಚಾಮರಾಜನಗರ, ಅದಕ್ಕೆ ಕಾರಣರಾದಂಥ. ಮತ್ತು ಇಲ್ಲಿ ಮೈಸೂರಿನವರು ನೀವು ಆಕ್ಸಿಜನ್ ಕೊ, ಇಬ್ಬರು ಡಿ ಸಿಗಳಿಗೆ ಶಟಪ್ ಅಂತ ಹೇಳುವಂಥ ಧೈರ್ಯ ಒಬ್ಬ ಮುಖ್ಯಮಂತ್ರಿಗೆ ಇಲ್ಲ ಅಂತ ಅಂದರೆ ಏನು ಹೇಳಲ್ಲ ಮತ್ತಿದ್ದೀನಿ. ಶಟಪ್, ನಿಮ್ಮಿಂದ ಇಡೀ ರಾಷ್ಟ್ರದಲ್ಲಿ ನಮ್ಮ ಮಾನ ಮರ್ಯಾದೆ ಹೋಗ್ತಾ ಇದೆ. ಕರ್ನಾಟಕದ್ದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೊಟ್ಟೋಯ್ತಿದ್ದು ಮೈಸೂರದು ಗಲಾಟೆ. ಯಾರು ದುಸರಾ ಮಾತಾಡೋಕೂಡ್ದು ಅಂತ ಶಟಪ್ ಅಂತ ಹೇಳುವಂಥ ಶಕ್ತಿ ಇವತ್ತು ಶಕ್ತಿ ಕೇಂದ್ರಕ್ಕೆ ಇಲ್ಲ, ಅದನ್ನು ಕಳ್ಕೊಂಬಿಟ್ಟಿದೆ ಅಂದರೆ ಹೇಳಬೇಡ್ವೇನು. ಇದನ್ನ ನಾನು ನೋಡಿ ಮಹಾಭಾರತದ ಕಥನ ಎಲ್ಲರಿಗೂ ಗೊತ್ತಿರುವಂಥದ್ದು. ನಾನು ಒಬ್ಬ ಯುಧುರನಾಗಿ ಧೃತರಾಷ್ಟ್ರರಿಗೆ ಬುದ್ಧಿ ಹೇಳ್ತಾ ಇದ್ದೀನಿ, ಸ್ವಾಮಿ ಈ ಶಕುನಿಗಳನ್ನ ನಿಮ್ಮ ಮುಂದೆ ಮಾತಾಡೋರನ್ನ, ನಿಮ್ಮನ್ನು ಮೆಚ್ಚಿಸಿ ಮಾತಾಡುವಂಥವ್ರನ್ನ ಮತ್ತು ಅವ್ರನ್ನ ದಯಮಾಡಿ ನಂಬೇಡಿ, ಮತ್ತು ನಿಮ್ಮ ಪುತ್ರವಾತ್ಸಲ್ಯ ಇವೆಲ್ಲ ಬಿಡಬೇಕು. ಹೇಗೆ ಧೃತರಾಷ್ಟ್ರನಿಗೆ ವಿಧುರ ಆಡಳಿತದ ಬಗ್ಗೆ ಆ ಕುರುಕ್ಷೇತ್ರದ ಯುದ್ಧದ ಬಗ್ಗೆ ಹೇಳ್ತಾನೆ, ವಿಧುರ ಬೇಡಿ, ಕುರುಕ್ಷೇತ್ರದ ಯುದ್ಧ ಬೇಡ, ಮುಂದೆ ಬಹಳ ನಷ್ಟ ಅನುಭವಿಸ್ಬೇಕಾಗುತ್ತೆ ಅಂತಕ್ಕಂಥದನ್ನ ಧೃತರಾಷ್ಟ್ರ ಏನೇ ಆಗಲಿ ದೊಡ್ಡ ಆಡಳಿತಗಾರರು ಮಹಾಮೇಧಾವಿ ಮಾನವತಾವಾದಿ ಧೃತರಾಷ್ಟ್ರ ಅವ್ರಿಗೆ ವಿಧುರ ಹೇಳ್ತಾನೆ. ಹಾಗಾಗಿ ನಾನು ವಿಧುರನ ಸ್ಥಾನದಲ್ಲಿ ನಿಂತು ಶಕ್ತಿ ಕೇಂದ್ರಕ್ಕೆ ಮಾತಾಡಿದ್ದೀನಿ, ಈ ಶಕುನಿಗಳ ಮಾತು ಕೇಳಬೇಡಿ, ರೈಲತ್ಸವ್ರ ಮಾತು ಕೇಳಬೇಡಿ, ನಿಮ್ಮ ಪುತ್ರ ವಾತ್ಸಲ್ಯವನ್ನು ಬಿಡಿ, ಕಂಡ ತುಂಡವಾಗಿ ಅಧಿಕಾರಿಗಳನ್ನು ನಡೆಸಿ. ಇದು ಹೇಳಿ ತಪ್ಪ ಇದು ಇದನ್ನೇನು ಎಲ್ಲರೂ ಮೇಲ್ಬಿದ್ದ ಅಯ್ಯಯ್ಯೋ ಏನ್ರಿ ನನ್ನ ರಾಜಕೀಯ ಚರಿತ್ರೆ ಏನು? ಅವ ಯಾರೋ ಯಲಂಕದ ಎಮ್ ಎಲ್ ಎ ಒಬ್ಬ ನೆಲಗಳ್ಳ, ಅವನ ರಾಜಕೀಯ ಚರಿತ್ರೆ ಏನು? ಐ ಆಮ್ ವೆರಿ ಸಾರಿ ಫಾರ್ ದಿಸ್. ಹೇಳಿ ಇದು ಎಷ್ಟು ಜನ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ ಶಕುನಿಗಳು ಯಾರು ಅಂತ. ದೇನ್ ಬಾಯ್ಬಿಟ್ಟು ಹೇಳ್ಬೇಕ ಶಕುನಿ ಯಾರಿದ್ದಾರೆ ಅಂತ? ಜನಕ್ಕೆ ಗೊತ್ತಾಗುತ್ತೆ ಅಲ್ಲ. ಯಡಿಯೂರಪ್ಪ ನಿಜವಾಗ್ಲೂ ಪುತ್ರ ವ್ಯಾಮೋಹ ಈ ಶಕುನಿಗಳ ವ್ಯೂಹದಿಂದ ಆಚೆ ಬರ್ತಾರೆ ಅಂತ ಅನ್ಸುತ್ತೆ? ಆಚೆ ಬರಬೇಕು, ನಿಮ್ಮ ಪುತ್ರ ವ್ಯಾಮೋಹದಿಂದ ಈಚೆ ಬರಬೇಕು.
ಮತ್ತೆ ನೀವು ಯಾರನ್ನು ಅಧಿಕಾರಿಗಳನ್ನು ನಂಬಿಕೊಂಡಿದ್ರಲ್ಲ ಆ ನಂಬಿಕೆಯನ್ನು ಬಿಡಬೇಕು ಸರಿಯಾದ ರೀತಿಯಲ್ಲಿ ಇವತ್ತಿನ ದಿವಸ ರಾಜ್ಯ ಸಂಕಷ್ಟದಲ್ಲಿದೆ ಪ್ರತಿಯೊಬ್ಬರ ಪ್ರಾಣ ಕೂಡ ಇವತ್ತು ಬಹಳ ಇದರಲ್ಲಿದೆ ಈ ಸಂದರ್ಭದಲ್ಲಿ ನೀವು ಚಾಟಿ ಬೀಸಬೇಕು ಶಕ್ತಿ ಕೇಂದ್ರ ಶಕ್ತಿ ಪೀಠಕ್ಕೆ ಹೆಚ್ಚು ಶಕ್ತಿ ತುಂಬಬೇಕು ಇವತ್ತಿನ ದಿವಸ